हेलो फ्रेंड नमस्कार ना नितिन इवतु ना निम्गे हेतिदिनी हेगे नीवु एक्सेल अन्नु बळसिकोंडु मनेयल्ले कूत्कोंडु आन्लैन मूलक पर अवर फ्रेंड्स नल्लि 1700 रूपायि अन्नु अर्न माडबहुदु हागु फ्रेंड्स ई वीडियोदल्लि फ्रेंड्स निमगे केवल हेगे केलस माड्तारे अंत हेळ्तल्ल आ केलसन नीवु हेगे माडोदु अंत आ स्किल अन्नु कूड नानु निमगे कलिसिदिनि याकंद्रे नोडि फ्रेंड्स विथौट स्किल निमगे अर्निंग माडोदु कष्ट आगुत्ते निमगू कूड गोत्तिरुवंत विषयदे आफ्लैन आगिरबहुदु आन्लैन आगिरबहुदु निमगे अर्निंग माडबेकु अंद्रे निम्मत्र ओंदु स्किल इरलेबेकागुत्ते ओके सो ई वीडियोदल्लि फ्रेंड्स निमगे आ स्किल अन्नु कलिसिदिनि हागू फ्रेंड्स आ स्किल अन्नु बळसिकोंडु ಇಲ್ಲಿ ಫ್ರೆಂಡ್ಸ್ ಜನ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಗಳಿಸಿದ್ರೆ ಅದರ ಪ್ರೂಫ್ ಅನ್ನು ಕೂಡ ನಿಮಗೆ ತೋರಿಸ್ತೀನಿ ಸೊ ಸ್ಪೆಷಲಿ ಯಾರು ಸ್ಟೂಡೆಂಟ್ ಇದ್ದೀರಾ ಹೌಸ್ ವೈಫ್ಸ್ ಇದ್ದೀರಾ ನೀವು ಈಸಿಲಿ ಮನೆಯಲ್ಲಿ ಕೂತ್ಕೊಂಡು ಆಸ್ ಅ ಪಾರ್ಟ್ ಟೈಮ್ ಆಗಿ ಈ ಕೆಲಸವನ್ನ ಮಾಡಬಹುದು ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ನಿಮಗೆ ಪ್ರೂಫ್ ತೋರಿಸ್ತೀನಿ ಏನ್ ಕೆಲಸ ಇದೆ ಅಂತ ಹೇಳ್ತೀನಿ ಸೊ ಓಕೆ ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇವಾಗ ನಾನು ಫೈವರ್ ಅಲ್ಲಿ ಇದ್ದೀನಿ ಫೈವರ್ ಇಂದ ಫ್ರೀಲಾನ್ಸಿಂಗ್ ವೆಬ್ಸೈಟ್ ಇದೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ನಂದು ಅರ್ನಿಂಗ್ ಪ್ರೂಫ್ ತೋರಿಸ್ತೀನಿ ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಫೈವರ್ ಇಂದ ನಾನು 4146 ರೂಪಾಯಿನ ನಾನು ಅರ್ನ್ ಮಾಡಿದ್ದೀನಿ ಸೊ ಇವಾಗ ಕೆಲವೊಂದಿಷ್ಟು ಜನರಲ್ ಮೈಂಡ್ ಅಲ್ಲಿ ಕ್ವೆಶ್ಚನ್ ಬರ್ತಿರಬಹುದು ಅಥವಾ ಕೆಲವೊಂದಿಷ್ಟು ಜನ ಅನ್ಕೋತಿರಬಹುದು ಫೈವರ್ ಫೇಕ್ ಇದೆ ಇದರಲ್ಲಿ ನಿಮಗೆ ಕೆಲಸ ಸಿಗೋದಿಲ್ಲ ಪ್ರಾಜೆಕ್ಟ್ ಸಿಗೋದಿಲ್ಲ ಅಂತ ಬಟ್ ಇಲ್ಲಿ ಫ್ರೆಂಡ್ಸ್ ಯಾರು ರೀತಿ ಅನ್ಕೋತಿದ್ರಲ್ಲ ಇಲ್ಲಿ ನಿಮಗೆ ಪ್ರಾಪರ್ ಆಗಿ ಹೇಗೆ ಫೈವರ್ ಅಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸೊ ಇಲ್ಲಿ ನಿಮಗೆ ಕೆಲಸ ಸಿಗ್ತಾ ಇಲ್ಲ ನಿಮಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂದ ತಕ್ಷಣ ಇದರರ್ಥ ಬೇರೆಯವರಿಗೆ ಇಲ್ಲಿ ಕೆಲಸ ಸಿಗ್ತಾ ಇಲ್ಲ ಅಂತಂದಿಲ್ಲ ಇಲ್ಲಿ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಗಳಿಸ್ತಾರೆ ನಿಮಗೂ ಕೂಡ ನಂದು ಅರ್ನಿಂಗ್ ಪ್ರೂಫ್ ಅನ್ನು ತೋರಿಸಿದ್ದೀನಿ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಸ್ವಿಚ್ ಟು ಸೆಲ್ಲಿಂಗ್ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಂದು ಆರ್ಡರ್ ಕೂಡ ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನಾನು ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಿರಬಹುದು ಕಂಪ್ಲೀಟೆಡ್ ಆರ್ಡರ್ಸ್ ಮೇಲೆ ನಾನು ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ ಸೊ ನೋಡ್ತಿರಬಹುದು ಫ್ರೆಂಡ್ಸ್ ನಾನು ಇವಾಗ ಆರು ಪ್ರಾಜೆಕ್ಟ್ಸ್ ಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ ಆರು ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡಿ ಫ್ರೆಂಡ್ಸ್ ನಲ್ಲಿ 4146 ರೂಪಾಯಿ ನಾನು ಇಲ್ಲಿಂದ ಅರ್ನ್ ಮಾಡಿದ್ದೀನಿ ಆಕ್ಚುಲಿ ಫ್ರೆಂಡ್ಸ್ ನೋಡಿ ನನಗೆ ಇದರ ಮೇಲೆ ವರ್ಕ್ ಮಾಡೋಕ್ಕೆ ಆಗ್ತಿಲ್ಲ ನನಗೆ ಟೈಮ್ ಕೊಡಕ್ಕೆ ಆಗ್ತಿಲ್ಲ ಇದೇನು ಪರ್ಟಿಕ್ಯುಲರ್ ಅಕೌಂಟ್ ಇದೆ ಇದನ್ನು ಗಿಗ್ ಇದೆಲ್ಲ ಇದು ನಿಮಗೋಸ್ಕರ ನಾನು ಕ್ರಿಯೇಟ್ ಮಾಡಿ ತೋರಿಸಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಒಂದು ಗಿಗ್ ಅನ್ನು ಕ್ರಿಯೇಟ್ ಮಾಡಿ ಹೇಳಿದೆ ಕೀವರ್ಡ್ ರಿಸರ್ಚ್ ಮಾಡಿ ಹೇಳಿದೆ ಇದರ ಮೇಲೆ ನಾನು ಆರ್ಡರ್ ನ ಕೂಡ ತಗೊಂಡು ತೋರಿಸಿರೋದಿದೆ ಸೊ ಇದು ಫ್ರೆಂಡ್ಸ್ ಅದಕ್ಕೆ ಅವಾಗ ಕ್ರಿಯೇಟ್ ಮಾಡಿರುವಂತ ಅಕೌಂಟ್ ಇದೆ ಓಕೆ ಸೊ ಇದರ ಮೇಲೆ ಫ್ರೆಂಡ್ಸ್ ನೀವು ಪ್ರಾಪರ್ ಆಗಿ ಟೈಮ್ ಕೊಟ್ಟರು ಅಂತ ಅನ್ಕೊಳ್ಳಿ ಇಲ್ಲಿಂದ ಫ್ರೆಂಡ್ಸ್ ನೀವು ತುಂಬಾ ಒಳ್ಳೆ ಅಮೌಂಟ್ ನ ಅರ್ನ್ ಮಾಡಬಹುದು ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಗೊತ್ತಿತ್ತು ಫೈವರ್ ಜನಿನ್ ಇದೆ ಅಂತ ಇವಾಗ ಬನ್ನಿ ಏನು ಕೆಲಸ ನಿಮಗೆ ಮಾಡಬೇಕಾಗುತ್ತೆ ಹಾಗೂ ಏನು ಕೆಲಸ ಮಾಡಿ ನಿಮಗೆ ಅರ್ನಿಂಗ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ನೋಡ್ತಿರಬಹುದು ಫೈವರ್ ಅಲ್ಲಿ ಬಂದಿದ್ದೀನಿ ಇಲ್ಲಿ ನಾನು ಚಾರ್ಟ್ ಇನ್ ಎಕ್ಸೆಲ್ ಅಂತ ಸರ್ಚ್ ಮಾಡಿದ್ದೀನಿ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಿರಬಹುದು ನಿಮ್ಮ ಕೆಳಗಡೆ ಬಂದು ನೋಡಿದ್ರೆ ಈ ಪರ್ಟಿಕ್ಯುಲರ್ ಗಿಗ್ ಮೇಲೆ ಫ್ರೆಂಡ್ಸ್ ಕಾಂಪಿಟೇಷನ್ ತುಂಬಾನೇ ಕಡಿಮೆ ಇದೆ ನೋಡ್ತಿರಬಹುದು ಕೇವಲ 1000 ಜನ ಮಾತ್ರ ಈ ಕೆಲಸನ ಮಾಡಿಕೊಡ್ತಿದ್ದಾರೆ ಸೊ ಇದರ ಅರ್ಥ ಫ್ರೆಂಡ್ಸ್ ನಿಮಗೆ ಇಲ್ಲಿ ಈಸಿಲಿ ನೀವು ರ್ಯಾಂಕ್ ಆಗ್ಬೋದು ಹಾಗೂ ಈ ಕೆಲಸಕ್ಕೆ ಬೇಡಿಕೆ ಕೂಡ ತುಂಬಾ ಜಾಸ್ತಿ ಇದೆ ಅದು ಕೂಡ ನಾನು ನಿಮಗೆ ಇವಾಗ ಪ್ರೂವ್ ಮಾಡಿ ತೋರಿಸ್ತೀನಿ ಸೊ ಇಲ್ಲಿ ನೋಡ್ತಿರಬಹುದು ಫ್ರೆಂಡ್ಸ್ ಈ ಕೆಲಸನ ಮಾಡಿ ಇದರಲ್ಲಿ ಫ್ರೆಂಡ್ಸ್ ಬೇಸಿಕಲಿ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಎಕ್ಸೆಲ್ ಅಲ್ಲಿ ಚಾರ್ಟ್ ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಓಕೆ ಸಿಂಪಲ್ ಆಗಿದೆ ಫ್ರೆಂಡ್ಸ್ ನೀವು ಚಾರ್ಟ್ ಅಂದ ತಕ್ಷಣ ಗಾಬರಿಯಾಗಿ ಹೋಗ್ಬಿಡಿ ಈಸಿಲಿ ಫ್ರೆಂಡ್ಸ್ ನಲ್ಲಿ ಚಾರ್ಟ್ ಗಳನ್ನ ಕ್ರಿಯೇಟ್ ಮಾಡಬಹುದು ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಿರಬಹುದು ಇವರು ಈ ಕೆಲಸ ಮಾಡಿಕೊಡಕ್ಕೆ 1700 ರೂಪಾಯಿ ತಗೋತಿದ್ದಾರೆ ಇಲ್ಲಿ ನೋಡ್ತಿರಬಹುದು ಫ್ರೆಂಡ್ಸ್ ಇವರು 875 ರೂಪಾಯಿ ತಗೋತಿದ್ದಾರೆ ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರಬಹುದು ಇವರು 2000 ತಗೋತಿದ್ದಾರೆ ಇವರು 4000 ರೂಪಾಯಿ ತಗೋತಿದ್ದಾರೆ ಇಲ್ಲಿ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿ ಇವರು ಇಷ್ಟೊಂದು ಪ್ರೈಸ್ ತಗೋತಿದ್ರು ಕೂಡ ಇವರಿಗೆ ಕೆಲಸ ಸಿಗ್ತಿದೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವರು ಮಿನಿಮಮ್ ಏನಿಲ್ಲ ಅಂದ್ರು 326 ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಫ್ರೆಂಡ್ಸ್ ನೀವು ಕೆಳಗಡೆ ಬಂದು ನೋಡಿದ್ರೆ ಇಲ್ಲಿ ನೋಡ್ತಿರಬಹುದು ಇಲ್ಲಿ ನೋಡಿ ಫ್ರೆಂಡ್ಸ್ ಇವರು 6000 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಇಲ್ಲಿವರೆಗೂ ಫ್ರೆಂಡ್ಸ್ ಇವರು 1000ಕ್ಕಿಂತ ಜಾಸ್ತಿ ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಕೂಡ ಫ್ರೆಂಡ್ಸ್ ಇವರು ಚಾರ್ಟ್ ಗಳನ್ನು ಕ್ರಿಯೇಟ್ ಮಾಡಿ ಕೊಡ್ತೀನಿ ಅಂತಾನೆ ಹೇಳ್ತಿದ್ದಾರೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಈ ಗಿಗ್ ಅನ್ನು ಓಪನ್ ಮಾಡ್ತಿದ್ದೀನಿ ಓಕೆ ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇವಾಗ ನಿಮ್ಮ ಮುಂದೆ ಇದು ಗಿಗ್ ಓಪನ್ ಆಗಿದೆ ಇಲ್ಲಿ ನೋಡ್ತಿರಬಹುದು ಒನ್ ಆರ್ಡರ್ ಇನ್ ಕ್ಯೂ ಅಂತ ಬರ್ತಿದೆ ಅಂದ್ರೆ ಆಲ್ರೆಡಿ ಫ್ರೆಂಡ್ಸ್ ಅವರಿಗೆ ಒಂದು ಆರ್ಡರ್ ನ ಕೂಡ ಪ್ಲೇಸ್ ಮಾಡಿದ್ದಾರೆ ಓಕೆ ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಈ ಕೆಲಸಕ್ಕೆ ಎಷ್ಟೊಂದು ಬೇಡಿಕೆ ಇದೆ ಅಂತ ಇವಾಗ ಫ್ರೆಂಡ್ಸ್ ಇಲ್ಲಿ ಬೇಸಿಕ್ ಪ್ಯಾಕೇಜ್ ಗೆ ಫ್ರೆಂಡ್ಸ್ ಅವರು ಎಷ್ಟು ಚಾರ್ಜ್ ಮಾಡ್ತಾರೆ 6561 ರೂಪಾಯಿ ಚಾರ್ಜ್ ಮಾಡ್ತಾರೆ ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಗೆ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿ ಇವರು 25000 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಹಾಗೂ ಪ್ರೀಮಿಯಂ ಪ್ಯಾಕೇಜ್ ಗೆ ನೋಡ್ತಿರಬಹುದು 52000 ರೂಪಾಯಿ ಫ್ರೆಂಡ್ಸ್ ಇಲ್ಲಿ ಇವರು ಚಾರ್ಜ್ ಮಾಡ್ತಾರೆ ಹಾಗೂ ಫ್ರೆಂಡ್ಸ್ ಇಲ್ಲಿ ಇವರು ಇಲ್ಲಿವರೆಗೂ ಎಷ್ಟು ಕೆಲಸನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಮಿನಿಮಮ್ ನಾನು ನಿಮಗೆ ಹೇಳ್ತಿರೋದು ಇಲ್ಲಿ ಫ್ರೆಂಡ್ಸ್ ಇವರು 1129 ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಇದೆಲ್ಲ ಫ್ರೆಂಡ್ಸ್ ಇವರು ರಿವ್ಯೂಸ್ ಅಂತಾರೆ ರಿವ್ಯೂಸ್ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ರಿವ್ಯೂಸ್ ಜನ ಯಾವಾಗ ಕೊಡ್ತಾರೆ ಗೊತ್ತಾ ಯಾವಾಗ ಇಲ್ಲಿಂದ ಕೆಲಸನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾರಲ್ಲ ಅವಾಗ ಫ್ರೆಂಡ್ಸ್ ಇಲ್ಲಿ ಜನ ರಿವ್ಯೂಸ್ ಅನ್ನು ಕೊಡ್ತಾರೆ ಅದರಲ್ಲೂ ಕೂಡ ಫ್ರೆಂಡ್ಸ್ ಎಲ್ಲರೂ ರಿವ್ಯೂಸ್ ಅನ್ನು ಕೊಡಕ್ಕೆ ಹೋಗೋದಿಲ್ಲ ಕೇವಲ 3% ಅಥವಾ 2% ಜನ ಮಾತ್ರ ಇಲ್ಲಿ ರಿವ್ಯೂಸ್ ಅನ್ನು ಕೊಡ್ತಾರೆ ಸೊ ನಿಮ್ಮ ಮುಂದೆ ಪ್ರೂಫ್ ಇದೆ ಸೊ ನೋಡ್ತಿರಬಹುದು ಇವಾಗ ಫ್ರೆಂಡ್ಸ್ ಇವರದು ಅರ್ನಿಂಗ್ ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ತೋರಿಸೋದಾರೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇವರು ಎಷ್ಟು ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡಿದ್ರೆ 1100 ಅಂತ ಅನ್ಕೊಳ್ಳೋಣ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು 1100 ಅಂತ ತಗೋತಿದ್ದೀನಿ ಹಾಗೂ ಫ್ರೆಂಡ್ಸ್ ಇಲ್ಲಿ ಇವರು ಒಂದು ಪ್ರಾಜೆಕ್ಟ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ 6000 ರೂಪಾಯಿ ಅಂತ ಅನ್ಕೊಳ್ಳೋಣ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು 6000 ರೂಪಾಯಿ ಅಂತ ತಗೊಂಡಿದ್ದೀನಿ ಸೊ ಟೋಟಲ್ ನೋಡ್ತಿರಬಹುದು ಫ್ರೆಂಡ್ಸ್ ಈ ಕೆಲಸನ ಮಾಡಿ ಇವರು ಎಷ್ಟು ಅರ್ನ್ ಮಾಡಿದ್ರೆ 660000 ರೂಪಾಯಿ ಫ್ರೆಂಡ್ಸ್ ಇವರು ಅರ್ನ್ ಮಾಡಿದ್ರೆ ಫೈಬರ್ ಮೂಲಕ ನಿಮ್ಮ ಮುಂದೆ ಪ್ರೂಫ್ ಇದೆ ಸೊ ಯಾರು ಅಂತಾರಲ್ಲ ಫೈಬರ್ ಫೇಕ್
ಅದು ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಕಲಿಸ್ತೀನಿ. ಓಕೆ ಸೋ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಆಲ್ರೆಡಿ ಫ್ರೆಂಡ್ಸ್ ನಲ್ಲಿ ಚಾರ್ಟ್ ಗಳನ್ನು ಕ್ರಿಯೇಟ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಸೋ ಇದರದೇ ನೀವು ಪ್ರಾಕ್ಟೀಸ್ ಗೋಸ್ಕರ ಇದರ ಫೈಲ್ ಡಿಸ್ಕ್ರಿಪ್ಷನ್ ಇರುತ್ತೆ. ಆ ಫೈಲ್ ನ ನೀವು ಡೌನ್ಲೋಡ್ ಮಾಡ್ಕೊಂಡು ಇದರ ಮೇಲೆ ನೀವು ಪ್ರಾಕ್ಟೀಸ್ ಅನ್ನ ಮಾಡಬಹುದು. ಸಿಂಪಲ್ ಇದೆ ಫ್ರೆಂಡ್ಸ್, ಈಸಿಲಿ ನೀವು ಈ ಕೆಲಸ ಅನ್ನ ಮಾಡಬಹುದು. ಅಷ್ಟೊಂದು ಡಿಫಿಕಲ್ಟ್ ಇಲ್ಲ. ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಒಂದು ಚಾರ್ಟ್ ಇದೆ. ಓಕೆ ಸೋ ಈ ಮೊದಲಿಗೆ ಫ್ರೆಂಡ್ಸ್ ಮಾಡಬೇಕು ಗೊತ್ತಾ, ಇದನ್ನ ನಾನು ಡಿಲೀಟ್ ಮಾಡ್ತಾ ಇದೀನಿ. ಓಕೆ ಸೋ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇರಬಹುದು ನೀವು ಎಕ್ಸೆಲ್ ಅನ್ನು ಓಪನ್ ಮಾಡಿದಾಗ, ಹಾ ಇನ್ನೊಂದು ಮತ್ತೆ ಫ್ರೆಂಡ್ಸ್ ಇದನ್ನ ಯೂಸ್ ಮಾಡ್ತಾ ಇರಲಿಲ್ಲ. ಎಕ್ಸೆಲ್ ವರ್ಷನ್ ಬಂದ್ಬಿಟ್ಟು ಆಫೀಸ್ 360 ಅಂತಾರೆ. ಓಕೆ ಸೋ ಅದನ್ನ ಲೇಟೆಸ್ಟ್ ವರ್ಷನ್ ಅನ್ನು ಯೂಸ್ ಮಾಡ್ತಾ ಇದೀನಿ. ಸೊ ಆಲ್ಮೋಸ್ಟ್ ಫ್ರೆಂಡ್ಸ್ ಯಾವುದು ಹೊಸ ವರ್ಷನ್ ಇರುತ್ತಲ್ಲ ಅದರಲ್ಲಿ ಇದೇ ರೀತಿ ವರ್ಕ್ ಆಗುತ್ತೆ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ನನ್ನ ಹತ್ರ ಒಂದು ಚಾರ್ಟ್ ಇದೆ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಕ್ಲೈಂಟ್ಸ್ ಈ ರೀತಿ ಡೇಟಾ ಕೊಡ್ತಾರೆ, ನೀವು ಅದ್ರ ಬಗ್ಗೆ ವರಿ ಮಾಡ್ಕೋಕ್ ಬಿಡಿ, ಈ ರೀತಿ ನಿಮಗೆ ಕ್ಲೈಂಟ್ಸ್ ಕೊಡ್ತಾರೆ. ಇದ್ರ ಮೇಲೆ ಫ್ರೆಂಡ್ಸ್ ಇವಾಗ ನಿಮಗೆ ಚಾರ್ಟ್ ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಬೇಸಿಕಲಿ ಫ್ರೆಂಡ್ಸ್ ಚಾರ್ಟ್ ಗಳು ಯಾಕೆ ಕ್ರಿಯೇಟ್ ಮಾಡ್ತಾರೆ, ಡೇಟಾ ಅನ್ನ ಕಂಪ್ಯಾರಿಸನ್ ಮಾಡೋಕ್ಕೋಸ್ಕರ ಚಾರ್ಟ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಮೇಲ್ಗಡೆ ಬಂದಾಗ ನೀವು ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿ. ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿದ ಆ ತಕ್ಷಣ ಇಲ್ಲಿ ಫ್ರೆಂಡ್ಸ್ ನಿಮಗೆ ಒಂದು ಆಪ್ಷನ್ ನೋಡೋಕೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ನಿಮಗೆ ಹಲವಾರು ರೀತಿಯ ಚಾರ್ಟ್ ಗಳು ನೋಡೋಕೆ ಸಿಗುತ್ತೆ. ಕಾಲಮ್ ಚಾರ್ಟ್ ಆಗಿರ್ಬೋದು, ಲೈನ್ ಚಾರ್ಟ್ ಆಗಿರ್ಬೋದು, ಪೈ ಚಾರ್ಟ್ ಆಗಿರ್ಬೋದು, ಬಾರ್ ಚಾರ್ಟ್ ಇದೆ. ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಬೇರೆ ಬೇರೆ ಚಾರ್ಟ್ ಗಳು ನಿಮಗೆ ನೋಡೋಕೆ ಸಿಗುತ್ತೆ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಎಕ್ಸಾಂಪಲ್ ಗೋಸ್ಕರ ನಾನು ತಗೋತಾ ಇದೀನಿ ಲೈಕ್ ಕಾಲಮ್ ಚಾರ್ಟ್ ಅನ್ನು ಸೆಲೆಕ್ಟ್ ಮಾಡೋಣ. ಓಕೆ ಸೊ ಇಲ್ಲಿ ನೋಡ್ತಾ ಇರಬಹುದು ಬೇರೆ ಬೇರೆ ರೀತಿಯ ಆಪ್ಷನ್ಸ್ ಇದೆ. ಇದನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಈ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಇಲ್ಲಿಂದ ಇದೆಲ್ಲ ಡೇಟಾ ನಿಮಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಷ್ಟು ಡೇಟಾ ನಾನು ಸೆಲೆಕ್ಟ್ ಮಾಡ್ತೀನಿ. ಡೇಟಾ ಸೆಲೆಕ್ಟ್ ಮಾಡಿದ ನಂತರ ಇನ್ಸರ್ಟ್ ಬಂದು ಕ್ಲಿಕ್ ಮಾಡಿ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ನೋಡ್ತಿರಬಹುದು ಇಲ್ಲಿಂದ ನಿಮಗೆ ಯಾವ ಚಾರ್ಟ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಕಾಲಮ್ ಚಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಹಾ ಇನ್ನೊಂದು ಮಾತು ಫ್ರೆಂಡ್ಸ್, ನಿಮಗೆ ಯಾವಾಗ ಯಾವ್ಯಾವ ಚಾರ್ಟ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇದ್ರ ಮೇಲೆ ಫ್ರೆಂಡ್ಸ್ ನಾವು ಒಂದು ಆಲ್ರೆಡಿ PDF ಅನ್ನು ಮಾಡಿದೀನಿ. ಅದನ್ನ ಫ್ರೆಂಡ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಅದನ್ನ ಫ್ರೆಂಡ್ಸ್ ನೀವು ಹೋಗಿ ಓದ್ಕೊಳ್ಳಿ. ಯಾಕಂದ್ರೆ ನೋಡಿ ಫ್ರೆಂಡ್ಸ್, ಇದು ಸ್ಕಿಲ್ ತುಂಬಾನೇ ಮ್ಯಾಟರ್ ಆಗುತ್ತೆ, ರೈಟ್? ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ವಿತೌಟ್ ನಾಲೆಜ್ ವಿತೌಟ್ ಸ್ಕಿಲ್ ನಿಮಗೆ ಅರ್ನಿಂಗ್ ಮಾಡೋದು ಕಷ್ಟ ಆಗುತ್ತೆ. ಸೊ ಇದ್ರ ಬಗ್ಗೆ ಫ್ರೆಂಡ್ಸ್ ನಿಮಗೆ ಡೀಟೇಲ್ ಆಗಿ ನಾಲೆಜ್ ಇದ್ರೆ ನೀವು ಇನ್ನೂ ಚೆನ್ನಾಗಿ ಕೆಲಸ ಮಾಡಬಹುದು, ಇನ್ನೂ ಜಾಸ್ತಿ ನೀವು ಇಲ್ಲಿಂದ ಅರ್ನಿಂಗ್ ಮಾಡಬಹುದು. ಸೊ ಹಾಗಾಗಿ ನಿಮಗೆ ಒಂದು ಪರ್ಟಿಕ್ಯುಲರ್ ಆಗಿ ನಾನು ಹೇಳಿದೀನಿ ಯಾವ್ಯಾವ ರೀತಿ ಚಾರ್ಟ್ ಯಾವಾಗ ಯೂಸ್ ಮಾಡಬೇಕಾಗುತ್ತೆ ಅಂತ. ಅದ್ರದ್ದು ಒಂದು PDF ಅಥವಾ ವರ್ಡ್ ಫೈಲ್ ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿಂದ ನೀವು ಅದನ್ನು ರೆಫರ್ ಮಾಡಬಹುದು. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವಾಗ ನಮ್ಮ ಹತ್ರ ಚಾರ್ಟ್ ಬಂದಿದೆ. ಓಕೆ ಸೊ ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ಇವಾಗ ಇದನ್ನು ನೀವು ಹೇಗೆ ಫಾರ್ಮೆಟಿಂಗ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸಿಂಪಲ್ ಫ್ರೆಂಡ್ಸ್, ಇಷ್ಟೇ ಕೆಲಸ ಇರೋದು. ಇಲ್ಲಿ ನೋಡ್ತಾ ಇರಬಹುದು ಇವಾಗ ನಾನು ಡೇಟಾನ ಸೆಲೆಕ್ಟ್ ಮಾಡಿದೀನಿ. ಡೇಟಾ ಸೆಲೆಕ್ಟ್ ಮಾಡಿದ ನಂತರ ಸಿಂಪಲ್ ಫ್ರೆಂಡ್ಸ್ ನ ಹೋಗಿ ಕಾಲಮ್ ಚಾರ್ಟ್ ಅನ್ನ ಸೆಲೆಕ್ಟ್ ಮಾಡಿದೀನಿ. ಹಾ ಇನ್ನೊಂದು ಪ್ರಶ್ನೆ ಬರ್ತೀವಿ ಇವಾಗ, ಕಾಲಮ್ ಚಾರ್ಟ್ ನಲ್ಲಿ ಎದಕ್ಕೆ ತಗೊಂಡೆ, ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಕಾಲಮ್ ಚಾರ್ಟ್ ಇಂದ ಡೇಟಾನ ಕಂಪ್ಯಾರಿಸನ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ. ಸೊ ಬೇಸಿಕಲಿ ಹೇಳಬೇಕು ಅಂದ್ರೆ ಇವಾಗ ವರ್ಷದಲ್ಲಿ 4 ಕ್ವಾರ್ಟರ್ ಇರುತ್ತೆ. ಓಕೆ ಸೊ ನಿಮ್ದು 4 ಕ್ವಾರ್ಟರ್ದ ಡೇಟಾ ನಿಮಗೆ ಒಂದು ಕಂಪ್ಯಾರಿಸನ್ ಮಾಡಬೇಕು ಅಂದಾಗ ನೀವು ಅದನ್ನ ಯೂಸ್ ಮಾಡಬಹುದು. ಹಾಗೆ ನೋಡಿದ್ರೆ ನೀವು 6 ತಿಂಗಳದ್ದು ನೀವು ಕಂಪ್ಯಾರಿಸನ್ ಮಾಡಬಹುದು. ಒಂದು ವರ್ಷದ ಡೇಟಾಗೋಸ್ಕರ ಫ್ರೆಂಡ್ಸ್ ನೀವು ಇಲ್ಲಿ ಕಾಲಮ್ ಚಾರ್ಟ್ ಅನ್ನ ಯೂಸ್ ಮಾಡಬಹುದು. ಬಟ್ ಅದು ಅಷ್ಟೊಂದು ಲಾಜಿಕಲಿ ಸರಿ ಅನ್ಸೋದಿಲ್ಲ. ಯಾಕಂದ್ರೆ ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ಇವಾಗ ನಿಮ್ಮ ಹತ್ರ ಒಂದು 100 ಶಾಪ್ಸ್ ಇದೆ ಅಂತ ಅನ್ಕೊಳ್ಳಿ, 100 ಅಂಗಡಿ ಇದೆ ಅಂತ ಅನ್ಕೊಳ್ಳಿ. ಓಕೆ ಸೊ 100 ಅಂಗಡಿದು ಫ್ರೆಂಡ್ಸ್ ನೀವು ಏನ್ ಮಾಡ್ತಾರ, ಅದನ್ನ ಕಂಪ್ಯಾರಿಸನ್ ಮಾಡ್ತಾ ಕೂತ್ಕೊಂಡ್ರೆ ನಿಮಗೆ 100 ಕಾಲಮ್ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. 100 ಕಾಲಮ್ ಕ್ರಿಯೇಟ್ ಮಾಡಿ ನೀವು ಚಾರ್ಟ್ ನೋಡ್ತಾ ಕೂತ್ಕೊಂಡ್ರೆ ನಿಮಗೆ ಏನು ಅರ್ಥ ಆಗೋದಿಲ್ಲ. ಓಕೆ, ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ಅದು ಲಾಜಿಕಲಿ ಸರಿ ಇರೋದಿಲ್ಲ. ಇಲ್ಲಿ ಫ್ರೆಂಡ್ಸ್ ನೀವು ಏನ್ ಮಾಡಿ, ಇಲ್ಲಿ ಚಾರ್ಟ್ ಗಳು ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ ಕಡಿಮೆ ಡೇಟಾ ಇದ್ದಾಗ. ಓಕೆ ಸೊ ಇಲ್ಲಿ ನೋಡ್ತಾ ಇರಬಹುದು ಇವಾಗ ನನ್ನ ಹತ್ರ ಬೇರೆ 4 ಕ್ವಾರ್ಟರ್ದೊಂದು ಡೇಟಾ ಇದೆ ಅಂತ ಅನ್ಕೊಳ್ಳಿ. ಸೊ ಬೇಸಿಕಲಿ ಫ್ರೆಂಡ್ಸ್, ಇವಾಗ ನಿಮಗೆ ಮೊದಲಿಗೆ ಈ ಡೇಟಾ ಏನಿದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು ಇಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬೈ ಏಜ್ ಗ್ರೂಪ್ ಅಂತಿದೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ. ಓಕೆ, ಆ ಪ್ರಾಡಕ್ಟ್ ಫ್ರೆಂಡ್ಸ್ ನಾವು ಇಲ್ಲಿ ಬೇರೆ ಬೇರೆ ಮಂತ್ ಅಲ್ಲಿ ಯಾವ್ಯಾವ ಮಂತ್ ಅಲ್ಲಿ ಯಾವ್ಯಾವ ಏಜ್ ಗ್ರೂಪ್ ಜವರಿಗೆ ಎಷ್ಟು ಪರ್ಸೆಂಟ್ ಇಷ್ಟ ಆಗಿದೆ ಅಂತ ಇಲ್ಲಿ ಡೇಟಾನ ಕೊಟ್ಟಿದ್ದಾರೆ. ಅದನ್ನ ಫ್ರೆಂಡ್ಸ್ ಇವಾಗ ನಾವು ಗ್ರಾಫಿಕಲ್ ಆಗಿ ಚಾರ್ಟ್ ಮೂಲಕ ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ವಿ. ಓಕೆ, ಇದು ನಿಮಗೆ ಗೊತ್ತಾಗಿದೆ ಚಾರ್ಟ್ ನಾವು ಇದಕ್ಕೆ ಯೂಸ್ ಮಾಡ್ತಿದ್ವಿ ಅಂತ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, 30 ಏಜ್ದವರು ಇದ್ದಾರೆ, 30ರಿಂದ 49 ಏಜ್ದವರು ಇದ್ದಾರೆ, ಹಾಗೂ 50+ ಏಜ್ದವರು ಇದ್ದಾರೆ. ಸೊ ಇಲ್ಲಿ ಫ್ರೆಂಡ್ಸ್ ನಮ್ಮ ಪ್ರಾಡಕ್ಟ್ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟ್ ಇಷ್ಟ ಆಗಿದೆ ಅಂತ ಇಲ್ಲಿ ಡೇಟಾನ ತಗೊಂಡಿದ್ದೀನಿ. ಇದನ್ನ ಫ್ರೆಂಡ್ಸ್ ಇವಾಗ ನಮಗೆ ಚಾರ್ಟ್ ಮೂಲಕ ನಮಗೆ ಡಿಸ್ಪ್ಲೇ ಮಾಡಿಸಬೇಕಾಗಿದೆ. ಸೊ ನೋಡ್ತಾ ಇರಬಹುದು ಈ ರೀತಿ ಇದು ಡಿಸ್ಪ್ಲೇ ಆಗುತ್ತೆ. ಓಕೆ, ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ನೀವು ಯಾವಾಗಲೇ ಚಾರ್ಟ್ ಬರ್ತಲ್ಲ, ಚಾರ್ಟ್ ಬಂದ ನಂತರ ಇಲ್ಲಿ ಮೇಲ್ಗಡೆ ನಿಮ್ಮದು ಆಪ್ಷನ್ ನೋಡೋಕೆ ಸಿಗುತ್ತೆ ಚಾರ್ಟ್ ಅಂತ. ಇದರಲ್ಲಿ ಫ್ರೆಂಡ್ಸ್ ನೀವು ಪ್ರತಿಯೊಂದು ಫಾರ್ಮೆಟಿಂಗ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ನೋಡ್ತಾ ಇರಬಹುದು ಚಾರ್ಟ್ ಟೈಟಲ್ ಅಂತಿದೆ. ಚಾರ್ಟ್ ಟೈಟಲ್ ಮೇಲೆ ನಾನು ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ನಿಮಗೆ ಬೇರೆ ಬೇರೆ ಆಪ್ಷನ್ ನೋಡೋಕೆ ಸಿಗುತ್ತೆ. ಸೆಂಟರ್ಡ್ ಓವರ್ ಟೈಟಲ್ ಅಂತಿದೆ, ಇಲ್ಲಿ ಅಬೌ ಚಾರ್ಟ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂದ್ಕೊಳ್ಳಿ ಇದು ಮೇಲ್ಗಡೆ ಇದೆ. ಓಕೆ, ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನಾನು ಈ ಸೆಂಟರ್ ಮೇಲೆ ಕ್ಲಿಕ್ ಮಾಡಿದೆ ಅಂದ್ಕೊಳ್ಳಿ, ಇಲ್ಲಿ ನೋಡ್ತಾ ಇರಬಹುದು ಇವಾಗ ಇದು ಟೈಟಲ್ ಸೆಂಟರ್ಲಿ ಬಂದಿದೆ. ಓಕೆ, ಸೊ ಇರುತ್ತೆ ಫ್ರೆಂಡ್ಸ್ ನಿಮಗೆ
ಎಕ್ಸ್ ಸ್ಟೇಟಲ್ಲಿ ಬರ್ತಿದ್ದೀನಿ, ಪ್ರೈಮರಿ ವರ್ಟಿಕಲಲ್ಲಿ ಬರ್ತಿದ್ದೀನಿ. ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ, ಇದನ್ನು ನೀವು ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ ನಾವು ವರ್ಟಿಕಲ್ ಅನ್ನು ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ಇವಾಗ ನಾನು ವರ್ಟಿಕಲ್ ಅಂತಲೇ ಟೈಟಲ್ ಕೊಡ್ತೇನೆ, ಅದರಲ್ಲಿ ಕ್ಲಿಕ್ ಮಾಡಿದೆ ಅಂತಕೊಳ್ಳಿ, ಇಲ್ಲಿ ನೋಡ್ತಿರಬಹುದು ಈ ರೀತಿ ವರ್ಟಿಕಲ್ ಬಂದಿದೆ. ಓಕೆ, ಸೊ ಇಲ್ಲಿ ನೋಡ್ತಾರ. ಅದೇ ರೀತಿ ಫ್ರೆಂಡ್ಸ್ ನಿಮಗೆ ಮತ್ತೆ ಚೇಂಜ್ ಮಾಡಬೇಕು ಅಂದ್ರೆ ಇಲ್ಲಿಂದ ಬಂದು ಫ್ರೆಂಡ್ಸ್ ಇವಾಗ ನಾನು ರೋಟೇಟೆಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇವಾಗ ಇದು ಈ ರೀತಿ ಡಿಸ್ಪ್ಲೇ ಆಗಿದೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಎಕ್ಸಸ್ ಸ್ಟೇಟಲ್ಗಳನ್ನ ಕೊಡಬಹುದು. ನೆಕ್ಸ್ಟ್ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿ ಲೆಜೆಂಡ್ ಅಂತಿದೆ. ನಾನು ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಬೇರೆ ಬೇರೆ ಆಪ್ಷನ್ ನೋಡಿ ಸಿಗುತ್ತೆ. ಇವಾಗ ಫ್ರೆಂಡ್ಸ್ ಲೆಜೆಂಡ್ ಅಂದ್ರೆ ಏನು, ಇಲ್ಲೇ ನೀವು ಮೇಲ್ಗಡೆ ನೋಡ್ತಿದ್ರಲ್ಲ ಎಲ್ಲ ಕಾಲಮ್ಸ್ ಇದೆಲ್ಲ ಫ್ರೆಂಡ್ಸ್, ಈ ಕಾಲಮ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಾವು ಇದನ್ನ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇವಾಗ ಈ ಕಾಲಮ್ಸ್ ಬಂದಿದೆ. ಓಕೆ, ಈ ರೀತಿ ಫ್ರೆಂಡ್ಸ್ ನಿಂದ ಪ್ರತಿಯೊಂದು ಎಡಿಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ನೋಡ್ತಿರಬಹುದು ನಾನು ಇದನ್ನ ಸೆಲೆಕ್ಟ್ ಮಾಡಿದೆ ಅಂತ ಕೊಳ್ಳಿ. ಇದು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ರೆ ಇವಾಗ ಇದು ಇಲ್ಲಿ ಬಂದಿದೆ. ಓಕೆ, ನೆಕ್ಸ್ಟ್ ನೋಡ್ತಿರಬಹುದು ಇಲ್ಲಿ ಮತ್ತೆ ಬೇರೆ ಬೇರೆ ಆಪ್ಷನ್ಸ್ ಇದೆ, ಕೆಳಗಡೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ನೋಡ್ತಿರಬಹುದು ಫ್ರೆಂಡ್ಸ್ ಇವಾಗ ಇದು ಕೆಳಗಡೆ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ನೋಡ್ತಿರಬಹುದು ಫ್ರೆಂಡ್ಸ್ ಇವಾಗ ಡೇಟಾ ಲೇಬಲ್ಸ್ ಅಂತಿದೆ. ಇದರಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನಾನು ಸಪೋಸ್ ಅನ್ಕೊಳ್ಳಿ ಇನ್ಸೈಡ್ ಬೇಸ್ ಅಂತಿದೆ, ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಕಾಣಿಸುತ್ತೆ. ಓಕೆ, ಸೊ ನೋಡ್ತಿರಬಹುದು ಪರ್ಸೆಂಟೇಜ್ ವೈಸ್ ಕಾಣಿಸುತ್ತೆ ಫ್ರೆಂಡ್ಸ್ ಇದು. ಓಕೆ, ಇಲ್ಲಿ ನೋಡ್ತಾರ. ಓಕೆ, ಸೊ ಇದನ್ನ ಫ್ರೆಂಡ್ಸ್ ನಿಮಗೆ ಬೇಕಾದ್ರೆ ಯೂಸ್ ಮಾಡಬಹುದು. ಇಲ್ಲಿ ನಮ್ಮ ಮತ್ತೆ ಬೇರೆ ಬೇರೆ ಆಪ್ಷನ್ಸ್ ಇದೆ, ಸಾರಿ ಡೇಟಾ ಲೇಬಲ್ಸ್ ಅಲ್ಲಿ ಬರ್ತದೆ. ಇಲ್ಲಿ ಬೇಡ ಅಂದ್ರೆ ನಿಮಗೆ ಔಟ್ಸೈಡ್ ಎಂಡ್ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ, ಇಲ್ಲಿ ಮೇಲ್ಗಡೆ ಕಾಣಿಸುತ್ತೆ. ಓಕೆ, ಸೊ ಇದು ಸ್ವಲ್ಪ ಇನ್ನೂ ಹೆಚ್ಚಾಗಿ ಇನ್ಫಾರ್ಮೇಶನ್ ನೀವು ಪ್ರೊವೈಡ್ ಮಾಡಿದಾಗುತ್ತೆ. ಓಕೆ ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಹೋಗಿ ನೋಡ್ತಿರಬಹುದು ಇದು ನಿಮಗೆ ತುಂಬಾನೇ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದ್ರೆ ಸಿಂಪಲ್ ಫ್ರೆಂಡ್ಸ್ ನೀವೇನ್ ಮಾಡಬಹುದು, ನನ್ನನ್ನ ಸೆಲೆಕ್ಟ್ ಮಾಡಿ. ಓಕೆ, ಸೊ ಇದೆಲ್ಲ ರಿಮೂವ್ ಆಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಆಕ್ಚುಲಿ ಡೇಟಾ ಲೇಬಲ್ಸ್ಗಿಂತ ಒಳ್ಳೆ ಆಪ್ಷನ್ ಅಂದ್ರೆ ಡೇಟಾ ಟೇಬಲ್ಸ್. ಓಕೆ, ಸೊ ಇದನ್ನ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ ಸಿಗುತ್ತೆ. ಓಕೆ, ಶೋ ಡೇಟಾ ಟೇಬಲ್ ಇದೆ, ಶೋ ಡೇಟಾ ಟೇಬಲ್ ವಿತ್ ಲೆಜೆಂಡ್ಸ್ ಕೀ ಅಂತಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಹೋಗಿ ನಾನು ಸಿಂಪ್ಲಿ ಇದನ್ನ ಸೆಕೆಂಡ್ ಅನ್ನು ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್ ಅದು ಎಷ್ಟು ನೀಟಾಗಿ ಬಂದಿದೆ. ಹಾಗೂ ಇಲ್ಲಿ ಫ್ರೆಂಡ್ಸ್ ಪ್ರತಿಯೊಂದು ಇನ್ಫಾರ್ಮೇಶನ್ ಇದೇ ಚಾರ್ಟ್ ಅಲ್ಲಿ ನಿಮಗೆ ನೋಡಕ್ ಸಿಗುತ್ತೆ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ಯಾರಾದ್ರು ಪ್ರೆಸೆಂಟೇಶನ್ ಕೊಡದಿರುತ್ತೆ ಅಥವಾ ಕ್ಲೈಂಟ್ಗೆ ಏನಾದರೂ ತೋರಿಸಿದ್ರೆ ನೀವು ಸಿಂಪಲ್ ಏನ್ ಮಾಡಬಹುದು ಅಂದ್ರೆ ಸಿಂಪ್ಲಿ ಇದನ್ನ ಸ್ಕ್ರೀನ್ ಶಾಟ್ ತೆಗೆದು ಇದನ್ನ ಸೆಂಡ್ ಮಾಡಿದ್ರು ಕೂಡ ಸಾಕು, ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮಗೆ ಈ ಒಂದು ಚಾರ್ಟ್ ಅಲ್ಲಿ ನಿಮಗೆ ನೋಡಕ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೀವು ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಡೇಟಾ ಲೇಬಲ್ಸ್ಗಿಂತ ಜಾಸ್ತಿ ನೀವು ಡೇಟಾ ಟೇಬಲ್ಸ್ ಅನ್ನ ಬಳಸಬಹುದು. ಓಕೆ, ಸೊ ನಿಮಗೆ ಬೇರೆ ಬೇರೆ ಆಪ್ಷನ್ ನೋಡಕ್ ಸಿಗುತ್ತೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದೊಂದು ಆಪ್ಷನ್ ಇದೆ. ಇಲ್ಲಿ ಫ್ರೆಂಡ್ಸ್ ಡೇಟಾ ಟೇಬಲ್ಸ್ ಜೊತೆಲಿ ಲೆಜೆಂಡ್ ಕೀ ಕೂಡ ಡಿಸ್ಪ್ಲೇ ಆಗುತ್ತೆ. ನಾನು ಇದನ್ನ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದು ಲೆಜೆಂಡ್ ಕೀ ಕೂಡಲಿ ಬಂದಿದೆ. ಓಕೆ, ಸೊ ಇದು ಫ್ರೆಂಡ್ಸ್ ಇನ್ನೂ ಹೆಚ್ಚಾಗಿ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡುತ್ತೆ, ಇನ್ನೂ ಬೆಟರ್ ವೇಯಲ್ಲಿ ನೀವು ಈ ಚಾರ್ಟ್ ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡಬಹುದು. ಓಕೆ, ಸೊ ಕ್ಲೈಂಟ್ಗೆ ಏನೋದು ಚೆನ್ನಾಗಿ ಬೆಟರ್ ವೇಯಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಚಾರ್ಟ್ ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಮಿಕ್ಕಿದ ಫ್ರೆಂಡ್ಸ್ ಎಲ್ಲ ಬಂದು ನೀವು ಇದನ್ನ ಎಕ್ಸ್ಪ್ಲೋರ್ ಮಾಡಿ. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಬೇಸಿಕಲಿ ಚಾರ್ಟ್ಸ್ ಅಂದ್ರೆ ಇಷ್ಟೇ ಇರೋದು. ಇಷ್ಟೇ ಕೆಲಸ ಮಾಡೋಕ್ಕೋಸ್ಕರ ಫ್ರೆಂಡ್ಸ್ ನಿಮಗೆ 1 ಅವರ್ಗೆ ನೀವು 1700 ರೂಪಾಯಿವರೆಗೂ ಅರ್ನ್ ಮಾಡಬಹುದು. ಆಲ್ರೆಡಿ ಫ್ರೆಂಡ್ಸ್ ಈ ರೀತಿ ಕೆಲಸನ ಮಾಡಿ ಫೈವರ್ಲಿ ಜನ 6,00,000 ರೂಪಾಯಿನ ಅರ್ನಿಂಗ್ ಮಾಡಿದ್ರೆ ನಿಮಗೆ ಪ್ರೂಫ್ ಅನ್ನ ತೋರಿಸ್ತೇನೆ. ಸೊ ನೋಡ್ತಿರಬಹುದು ಇವರು ಕೂಡ ಇದೇ ರೀತಿ ಕೆಲಸ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ಇವರು ಅರ್ನಿಂಗ್ ಮಾಡ್ತಿದ್ದಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೋಸ್ಕರ ಇಲ್ಲ ನಾನು ಬೇರೆ ಬೇರೆ ರೀತಿ ಚಾರ್ಟ್ ಗಳನ್ನ ಅಲ್ಲಿ ನಿಮಗೆ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಸೊ ನೋಡ್ತಿರಬಹುದು ಕೆಳಗಡೆ ಬಂದಾಗ ಇದು ಲೈನ್ ಚಾರ್ಟ್ ಇದೆ, ಇದನ್ನ ಬಂದು ಫ್ರೆಂಡ್ಸ್ ನೀವು ಎಕ್ಸ್ಪ್ಲೋರ್ ಮಾಡಿ. ಪೈ ಚಾರ್ಟ್ ಇದೆ, ಪೈ ಚಾರ್ಟ್ ನೋಡಿ ಫ್ರೆಂಡ್ಸ್ ಇನ್ನೊಂದು ಹೇಳ್ತಿದ್ದೀನಿ. ಪೈ ಚಾರ್ಟ್ ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ ಇಲ್ಲಿ ನಿಮ್ದು ಡೇಟಾ ಇದಿಲ್ಲ, 5 ರಿಂದ 7 ಡೇಟಾ ಇದ್ರೆ ಮಾತ್ರ ನೀವು ಇದನ್ನ ಯೂಸ್ ಮಾಡಿ. 5ಕ್ಕಿಂತ ಅಥವಾ 7ಕ್ಕಿಂತ ಜಾಸ್ತಿ ಡೇಟಾ ಇದ್ರೆ ಇದನ್ನ ಫ್ರೆಂಡ್ಸ್ ನೀವು ಯೂಸ್ ಮಾಡಕ್ಕೆ ಹೋಗ್ಬೇಡಿ, ಇದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಇದಕ್ಕೋಸ್ಕರನೇ ಫ್ರೆಂಡ್ಸ್ ಇಲ್ಲಿ ನಾನು ನಿಮಗೆ ಈ ಫೈಲ್ ಅನ್ನ ಪ್ರೊವೈಡ್ ಮಾಡ್ತೀನಿ. ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಕ್ಲಿಯರ್ ಆಗಿ ಹೇಳಿದೀನಿ ಕಾಲಮ್ ಚಾರ್ಟ್ ಯಾವಾಗ ಯೂಸ್ ಮಾಡ್ತಾರೆ, ಲೈನ್ ಚಾರ್ಟ್ ಯಾವಾಗ ಯೂಸ್ ಮಾಡ್ತಾರೆ, ಪೈ ಚಾರ್ಟ್ ಯಾವಾಗ ಯೂಸ್ ಮಾಡ್ತಾರೆ, ಬಾರ್ ಚಾರ್ಟ್ ಯಾವಾಗ ಯೂಸ್ ಮಾಡ್ತಾರೆ ಅಂತ ಪ್ರಾಪರ್ ಆಗಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ಬರೆದಿರೋದಿದೆ. ಇದನ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಸಿಂಪ್ಲಿ ಫ್ರೆಂಡ್ಸ್ ನೀವು ಅದನ್ನ ಓದ್ಕೊಂಡು ರೆಫರ್ ಮಾಡಬಹುದು. ಮತ್ತೆ ಹೇಳ್ತೀನಿ, ಸ್ಕಿಲ್ ತುಂಬಾ ಮ್ಯಾಟರ್ ಆಗುತ್ತೆ. ನೀವು ಎಷ್ಟು ನಿಮ್ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡ್ಕೋತೀರಾ, ಎಷ್ಟು ನೀವು ನಾಲೆಜ್ ಅನ್ನ ಬೆಳೆಸ್ಕೋತೀರಾ, ಅಷ್ಟು ಫ್ರೆಂಡ್ಸ್ ನಿಮ್ಮಿಂದ ಅರ್ನಿಂಗ್ ಮಾಡ್ತೀರಾ. ಓಕೆ, ಸೊ ನೋಡ್ತಿರಬಹುದು ಫ್ರೆಂಡ್ಸ್ ನಿಮಗೆ ಬೇರೆ ಬೇರೆ ರೀತಿ ಇದನ್ನ ಚಾರ್ಟ್ ಗಳನ್ನ ಕ್ರಿಯೇಟ್ ಮಾಡಿ ಆಲ್ರೆಡಿ ಇಟ್ಟಿರೋದಿದೆ. ಇದನ್ನ ಫ್ರೆಂಡ್ಸ್ ನೀವು ಸಿಂಪ್ಲಿ ಡೌನ್ಲೋಡ್ ಮಾಡ್ಕೊಂಡು ಇದರ ಮೇಲೆ ನೀವು ಕೆಲಸನ ಶುರು ಮಾಡಬಹುದು. ಓಕೆ, ಸೊ ಇಲ್ಲಿ ನೋಡ್ತಿರಬಹುದು ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಸೊ ನೀವು ಹೇಗೆ ಹೇಗೆ ಇಲ್ಲಿ ನೀವು ಸ್ಕಿಲ್ ಅನ್ನ ಇಂಪ್ರೂವ್ ಮಾಡ್ತಾ ಹೋಗ್ತಿರಲ್ಲ ಅಲ್ಲಿಂದ ಫ್ರೆಂಡ್ಸ್ ಇದನ್ನ ನೀವು ಕಲಿತಾ ಹೋಗಬಹುದು. ಓಕೆ, ಸೊ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಸ್ ನಿಮಗೆ ಹೇಳಿದೀನಿ ಚಾರ್ಟ್ ಗಳನ್ನ ಹೇಗೆ ಯೂಸ್ ಮಾಡ್ತಾರೆ ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಗೊತ್ತಿತ್ತು ಚಾರ್ಟ್ ಗಳನ್ನ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮಗೆ ಆರ್ಡರ್ ಗಳು ಹೇಗೆ ಸಿಗುತ್ತೆ ಅಂತ ಹೇಳ್ತೀನಿ. ಆರ್ಡರ್ ಸಿಗೋಸ್ಕರ ಫ್ರೆಂಡ್ಸ್ ನಿಮ್ಗೆ ಮಾಡಬೇಕಾಗುತ್ತೆ, ಸಿಂಪ್ಲಿ ಬಂದು ಫೈವರ್ ಲಿಂದ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಆಲ್ರೆಡಿ ಫ್ರೆಂಡ್ಸ್ ನ ಫೈವರ್ ಲಿ ಅಕೌಂಟ್ ಅನ್ನ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂತ ಒಂದು ವಿಡಿಯೋ ಮಾಡಿದೀನಿ, ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಹಾಗೂ ಇಲ್ಲಿ